ತಾಲೂಕಿನಲ್ಲಿ ನೀರಜ್ ಮುಂದರಾಜ್ ಅಂತ ಒಬ್ಬ ವ್ಯಕ್ತಿ ಬಂದು ಇದು ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿ ಈಗ ನಾವು ನೋಡಿರೋದು ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿ 3-4 ವರ್ಷಗಳಿಂದ ದೊಡ್ಡಬಳ್ಳಾಪುರದಲ್ಲಿ ನೀರಜ್ ಮುಂದರಾಜ್ ಎಂಬ ಒಂದೇ ಒಂದು ನೇಮ್ ಬೋರ್ಡ್ ನೀರಜ್ ಅಂದ್ರೆ ಮನೆ ಮಗ ಈ ತಾಲೂಕಿನ ನೀವು ಯಾವುದೇ ಹಳ್ಳಿಗೆ ಹೋಗ್ರಿ ಯಾವುದೇ ಮೂಲೆಲ್ಲೋಗ್ರಿ ಅಕ್ಕಪಕ್ಕದ ತಾಲೂಕಿನವರು ಕೂಡ ಅಂತಾರೆ ನೀರಜ್ ಅವರು ಕಿಟ್ಕೋ ಕೊಡ ಅಂತ ಆದ್ರೆ ನಮಿ ಬರಲಿಲ್ವೇ ಅಂತಾರೆ ಅವರ ಆ ಭಾಗ್ಯ ಇಲ್ಲ ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಬರಂತ ಅನುದಾನ ಎಲ್ಲಾ ತಾಲೂಕಿಗೂ ಇಂತ ವ್ಯಕ್ತಿ ಬರಲಿ ಆಮೇಲೆ ಧರ್ಮಯಾತ್ರೆಗೆ ಸುಮಾರು ಸಾವಿರಾರು ಬಸ್ಗಳನ್ನು ಅವರು ಹೇಳಿದಂಗೆ 85-90 ಸಾವಿರ ಅಲ್ಲ ಬಹು ನಿರೀಕ್ಷಿತ 2 ಲಕ್ಷ ಓಟು ಬಂದ್ಬಿಡಬಹುದು ಹೇಳಕಾಗಲ್ಲ ಇದರಲ್ಲಿ ಈ ತಾಲೂಕಲ್ಲಿ ಯಾವುದೇ ಪಾರ್ಟಿಗೆ ಮಾರ್ಜಿನ್ ಇಲ್ಲ ಇವ ದಳ ಆಗಬಹುದು ಕಾಂಗ್ರೆಸ್ ಆಗಬಹುದು ಇವತ್ತು ಯಾವುದು ಬ್ರ್ಯಾಂಡೆಡ್ ಇಲ್ಲ ಇರೋದು ಒಂದೇ ಬ್ರ್ಯಾಂಡ್ ಅದು ಬಿಜೆಪಿ ಬ್ರ್ಯಾಂಡ್ ಅದು ನರೇಂದ್ರ ಮೋದಿ ಬ್ರ್ಯಾಂಡ್ ಅದು ಧೀರಜ್ ಬ್ರ್ಯಾಂಡ್ ಧೀರಜ್ ಬ್ರ್ಯಾಂಡ್ ಅಂತಾನೆ ಹೇಳಬಹುದು ಅವರು ಯಾವುದೇ ವ್ಯಕ್ತಿ ಅವರು ಎಲ್ಲೇ ನಿಲ್ಲಿ ಈ ತಾಲೂಕಲ್ಲಿ ಯಾವುದೇ ಊರಿಗೆ ಹೋಗಲಿ ಅದ್ದೂರಿಯಾಗಿ ಸ್ವಾಗತ ಮಾಡಿ ಮನೆ ಮನೆಗೆ ಕಳಸ ಆರತಿಯನ್ನು ಎತ್ತಿ ತೋರಿಸ್ತಾರೆ ಧೀರಜ್ ಅನ್ನುವರು ಬಹಳ ಹೆಚ್ಚು ಮತದಲ್ಲಿ ಗೆಲ್ತಾರೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಯಸನ ಹಲವಾರು ಸ್ಥಳೀಯರನ್ನ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರಾಜಣ್ಣ ಉಸ್ಕೂರು ಸಾಮಾನ್ಯ ಕಾರ್ಯಕರ್ತ ಇದು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 84 85ನೇ ಇಸ್ವಿಯಲ್ಲಿ ನಗರಸಭೆಯಲ್ಲಿ ಈಗೇನು ರೇಷ್ಮೆ ಮಾಜಿ ಅಧ್ಯಕ್ಷ ಹನುಮಂತರಾಯಪ್ಪನವರು ಇದ್ದಾರಲ್ಲ ಅವರು 84 85ನೇ ಇಸ್ವಿಯಲ್ಲಿ ದೊಡ್ಡಬಳ್ಳಾಪುರದ ನಗರಸಭೆಯಲ್ಲಿ ಅಧ್ಯಕ್ಷರಾಗಿದ್ದರು ಇವತ್ತು ಕೂಡ ಈಗ ಆಲಿ ನಗರಸಭೆಯಲ್ಲಿ ಸುಧಾ ಲಕ್ಷ್ಮೀನಾರಾಯಣ ಅಂತ ನಗರಸಭೆ ಅಧ್ಯಕ್ಷರು ಇವರು ಇದರಲ್ಲಿ ಆದರೆ ಇಲ್ಲಿ ಪ್ರಭಾವಶಾಲಿಯಾಗಿ ದೊಡ್ಡಬಳ್ಳಾಪುರದಲ್ಲಿ ಮೂಲ ಬಿಜೆಪಿಯನ್ನು ಇವತ್ತು ಈ ತಾಲೂಕಿನಲ್ಲಿ ನೀರಜ್ ಮುಂದರಾಜ್ ಅಂತ ಒಬ್ಬ ವ್ಯಕ್ತಿ ಬಂದು ಇದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿ ಇಲ್ಲಿ ಬಾಲ್ಯದ ಹುಡುಗರಿಂದ ಹಿಡಿದು ಹಿರಿಯರವರೆಗೂ ಎಲ್ಲ ಮನೆ ಪ್ರತಿ ಕುಟುಂಬದ ಎಲ್ಲ ಸದಸ್ಯರಲ್ಲೂ ಒಬ್ಬ ಕುಟುಂಬದ ಸದಸ್ಯರಾಗಿ ತಂಗಿಗೆ ಅಣ್ಣನಾಗಿ ತಾಯಿಗೆ ಮಗನಾಗಿ ಅಜ್ಜಿಗೆ ಮೊಮ್ಮಗನಾಗಿ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯ ಎಲ್ಲ ಬಡ ಕುಟುಂಬಗಳಿಗೂ ಎಲ್ಲ ಈ ತಾಲೂಕಿನ ಯುವಕ ಮಿತ್ರರಿಗೂ ಮಹಿಳೆಯರಿಗೂ ಎಲ್ಲರಿಗೂ ಇವತ್ತು ಒಂದು ಹಬ್ಬದ ವಾತಾವರಣ ಕೂಡಿದೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಇವತ್ತು ನಗರಸಭೆ ಅಧ್ಯಕ್ಷರು ಕೂಡ ಲಕ್ಷ್ಮೀ ಸುಧಾ ಲಕ್ಷ್ಮೀ ನಾರಾಯಣ ಅವರು ಕೂಡ ಅವರೇ ಹಾಗೆ ಇವತ್ತು ಈ ಯುವಕರು ಇವತ್ತು ಪರೀಕ್ಷೆ ಇರೋದ್ರಿಂದ ಇನ್ನ ಸಾಕಷ್ಟು ಜನ ಸೇರುವಂತ ನಿರೀಕ್ಷೆ ಇತ್ತು ಹಲವಾರು ಜನ ವಿದ್ಯಾರ್ಥಿಗಳಿಗೆ ಇವತ್ತು ಪರೀಕ್ಷೆ ಐತೆ ಆದರೂ ಇವರ ಮನೆ ಕಾರ್ಯಕ್ರಮ ಇವರು ಧೀರಜ್ ಅವರ ಕಾರ್ಯಕ್ರಮ ಅಂದರೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ಈಗೂ ಸೇರಿದ್ದಾರೆ ಇವತ್ತು ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಇವತ್ತು ಏನು ಭಾರತದಲ್ಲಿ ನರೇಂದ್ರ ಮೋದಿಯವರು ವಿಶ್ವದ ನಾಯಕರಾಗಿ ದೇಶದಲ್ಲಿ 72% ಜನ ಜಗತ್ತಲ್ಲಿ ವಿಶ್ವ ನಾಯಕರಾಗಿ 72% ವಿಶ್ವದಲ್ಲಿ ಅವ್ರನ್ನ ಮೆಚ್ಚಿದ್ದಾರೆ ನಮ್ಮ ಭಾರತದಲ್ಲಿ 63% ನರೇಂದ್ರ ಮೋದಿಯವರ ಅಭಿಮಾನಿಗಳಿದ್ದಾರೆ ಇವತ್ತು ದೇಶಕ್ಕೆ ಅತಿ ಭಾಳ ಕೊಡುಗೆ ಇಡೀ ಬ್ರ್ಯಾಂಡೆಡ್ ಭಾರತೀಯ ಜನತಾ ಪಾರ್ಟಿಯ ಬ್ರ್ಯಾಂಡೆಡ್ ಕೆಚ್ಚೆದೆಯ ಮನುಷ್ಯ ಧೀರ ಒಬ್ಬ ವ್ಯಕ್ತಿ ಅಂದರೆ ನಾವು ಎದೆ ಮುಟ್ಟಿ ನಮ್ಮ ಭಾರತದಲ್ಲಿ ಇದ್ದೀವಿ ಅಂತ ನಾವು ಇಡೀ ವಿಶ್ವದಲ್ಲೇ ಹೇಳಬೇಕು ಅಂದರೆ ಮೊನ್ನೆ ಉಕ್ರೇನ್ ರಷ್ಯಾ ಯುದ್ಧ ನಡೆದಾಗ ಭಾರತದ ಬಾವುಟವನ್ನು ಆರಿಸಿ ಅಲ್ಲಿಂದ ಪಾರಾಗಕ್ಕೆ ಒಂದೇ ಸೂತ್ರ ಇಡೀ ವಿಶ್ವದಲ್ಲಿ ನರೇಂದ್ರ ಮೋದಿ ಅಂತ ವ್ಯಕ್ತಿ ಅದು ಮತ್ತೆ ನಾವೆಂದು ಕಂಡಿರಲಿಲ್ಲ ಮುಂದೆ ಕಾಣೋದು ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಅಂಥ ವ್ಯಕ್ತಿಗಳು ಹೀಗೆ ನೆಕ್ಸ್ಟ್ ಮುಂದೆ ಇನ್ನು ಯಾರನ್ನ ಯೋಗಿ ಆದಿತ್ಯನಾಥ್ ಆಗ್ಬೋದು ಯಾರಾದರೂ ಅಂತ ಇವತ್ತಿನ ಏನು ಫೈರಿಂಗ್ ಬ್ರ್ಯಾಂಡ್ ಯೋಗಿ ಆದಿತ್ಯನಾಥ್ ಇದ್ದಾರೆ ದೇಶದ ಇವತ್ತು 75 ವರ್ಷಗಳಿಂದ ಶ್ರೀರಾಮ ಮಂದಿರವನ್ನು ಅದು ನೆನೆಗುದಿಗೆ ಬಿದ್ದು ಹಲವಾರು ಕೋರ್ಟ್ಗಳಲ್ಲಿ ನ್ಯಾಯಾಂಗದಲ್ಲಿ ನಿಂದನೆಯಾಗಿದ್ದು ಇವತ್ತು 72 ವರ್ಷಕ್ಕೆ ನರೇಂದ್ರ ಮೋದಿನೇ ಬೇಕಾಯಿತು ಅಮಿತ್ ಶಾ ಅಂತ ಭದ್ರತೆಯನ್ನು ಕೊಡೋಂಥ ಒಬ್ಬ ರಕ್ಷಣಾ ಸಚಿವ ಬೇಕಾಯಿತು ಈ ದೇಶಕ್ಕೆ ನ್ಯಾಯ ಕೊಡಬೇಕಾದ್ರೆ ಇವತ್ತು ನರೇಂದ್ರ ಮೋದಿಯವರು 2024ರಲ್ಲಿ ವಿಶ್ವದಲ್ಲ ನಂಬರ್ 1 ಶ್ರೀರಾಮ ನಾವೇನು ತಾಯಿನ ತಂದೆಯನ್ನು ಜ್ಞಾಪಿಸ್ಕೊಂತೀವೋ ಈ ವಿಶ್ವದ ಹಿಂದೂ ಧರ್ಮದ ವಿಶ್ವ ನಾಯಕ ಶ್ರೀರಾಮನ ಭಕ್ತರಾಗಿ ನಾವು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೋಸ್ಕರ 75 ವರ್ಷಕ್ಕಾದರೂ ನಾವು ಶ್ರೀರಾಮನ ದೇವಾಲಯನ ಹಲವಾರು ಜನ 2006 ಡಿಸೆಂಬರ್ 6ರಲ್ಲಿ ಅಲ್ಲಿ ಅಯೋಧ್ಯೆಯಲ್ಲಿ ಮಾರಣ ಹೋಮ ನಡೀತು ಅವತ್ತು ನರಸಿಂಹರಾವ್ ಕೇಂದ್ರದ ಪ್ರಧಾನಿಗಳಾಗಿದ್ದರು ಅವತ್ತು ಕೂಡ ಅದನ್ನು ಅಯೋಧ್ಯೆನೇ ಕಟ್ಟಕ್ಕೆ ಬಿಡಲಿಲ್ಲ ವಾಜಪೇಯಿ ಅವರಾಗಿದ್ದರು ಅಯೋಧ್ಯೆ ಬಗ್ಗೆ ಭಾಳ ಅವರು ಶ್ರಮಪಟ್ಟರು ಆದರೂ ಕೂಡ ಅವತ್ತು ಸುಮಾರು ಹಲವಾರು ಪಕ್ಷಗಳಿಂದ NDAಯಿಂದ ಕೂಡಿದರು ಇವತ್ತು ಸ್ವತಂತ್ರ ಭಾರತ ಇವತ್ತು 338ಕ್ಕೂ ಹೆಚ್ಚು ಸಂಸದರನ್ನು ಹೊಂದಿದಂಥ ಭಾರತೀಯ ಜನತಾ ಪಾರ್ಟಿ ವಿಶ್ವದಲ್ಲಿ
ಇವತ್ತು ನಮ್ಮ ಭಾರತವನ್ನು ಒಬ್ಬ ಚಹಾ ಮಾರ ಒಬ್ಬ ವ್ಯಕ್ತಿನ ಅಮೆರಿಕದಲ್ಲಿ ಹಿಂದೆ ಒಂದು ಬಾರಿ ಅವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದಾಗ ಅಮೆರಿಕದಲ್ಲಿ ವೀಸಾ ಕೊಡಬಾರ್ದಂತ ಇಲ್ಲಿನ ಕೇಂದ್ರದ ಕಾಂಗ್ರೆಸ್ ಏನು ನಾಯಕರುಗಳು ವೀಸಾನ ನಿರಾಕರಣೆ ಮಾಡಿದ್ರು. ಇವತ್ತು ಅದೇ ಅಮೆರಿಕದಲ್ಲಿ 8 ಬಾರಿ ಅಮೆರಿಕದಲ್ಲಿ ನರೇಂದ್ರ ಮೋದಿನ ಕಳಿಸಿ ಓಡಿಯ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ರು. ಇವತ್ತು ನಮ್ಮ ಆ ನರೇಂದ್ರ ಮೋದಿಯ ಮಾರ್ಗದರ್ಶನದಲ್ಲಿ ಈ ದೊಡ್ಡಬಳ್ಳಾಪುರದಲ್ಲಿ ಇವರು ಧೀರಜ್ ಮುಂದರಾಜಪ್ಪ ಅಂತ ಒಬ್ಬ ವ್ಯಕ್ತಿ ಬಂದು ಇವತ್ತು ಹಬ್ಬದ ವಾತಾವರಣನ ಕೂಡಿ ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನವ ದೊಡ್ಡಬಳ್ಳಾಪುರವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರತಿನಿತ್ಯ ಈಗ ಜನವರಿ 8ನೇ ತಾರೀಕು ಅವ್ರದ್ದು ಹುಟ್ಟುಹಬ್ಬ ಇತ್ತು ಧೀರಜ್ ಅವ್ರದ್ದು, ಫೆಬ್ರವರಿ 3ನೇ ತಾರೀಕು ಅವ್ರ ಮಗ ಶೌರ್ಯ ಅವ್ರದ್ದು ನಾಮಕರಣ ಆಯಿತು, ಹಾಗೆ ಈಗ ಅದೇ 8ನೇ ತಾರೀಕು ಮಾರ್ಚ್ 8ನೇ ತಾರೀಕು ಯುವಕರ ಆಶಾಕಿರಣ ಮತ್ತು ಈ ತಾಲೂಕಿನ ಯುವ ಕಣ್ಮಣಿ ಈ ತಾಲೂಕಿನ ಯುವ ರತ್ನ ಅಂತಲೇ ಹೇಳ್ಬೋದು. ಪ್ರತಿ ಕುಟುಂಬದ ಪ್ರತಿ ಸದಸ್ಯರಲ್ಲೂ ಪ್ರತಿಯೊಬ್ಬರಲ್ಲೂ ಅವ್ರಿಗೊಂದು ಅನುಮಾನ ಕೂಡಿಡ್ತಾರೆ ಏನಂತ, ಈಗಾಗೆ ದಾರಿಗೆ ಹೋಗ್ತಾ ಇದ್ರೆ ಒಬ್ಬ ಕಾರ್ಯಕರ್ತ ಹೋಗ್ತಾ ಕರೇಗೌಡರಿಗಂತೆ ಅಂತಾರೆ. ಅದು ಕರೇಗೌಡರು ಬಿ ಜೆ ಪಿಯ ಸದಸ್ಯತ್ವ ಇಲ್ಲ, ಅವರಿಗಾಗಿ ಐ ಪಿ ಎಸ್ ಅಧಿಕಾರಿ ಆಗಿದ್ದಾರೆ, ಐ ಎ ಎಸ್ ಅಧಿಕಾರಿ ಆಗಿದ್ದಾರೆ, ಅವರು ಬಿ ಜೆ ಪಿಯ ಪಾರ್ಟಿಯ ವ್ಯಕ್ತಿ ಅಲ್ಲ. ಈಗ ನಾವು ನೋಡಿರೋದು ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿ 3-4 ವರ್ಷಗಳಿಂದ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುಂದರಾಜಂಬ ಒಂದೇ ಒಂದು ನೇಮ್ ಬೋರ್ಡ್. ಧೀರಜ್ ಅಂದರೆ ಮನೆ ಮಗ, ಈ ತಾಲೂಕಿನ ಪ್ರತಿ ಕುಟುಂಬದ ಪ್ರತಿ ಸದಸ್ಯ, ನೀವು ಯಾವುದೇ ಹಳ್ಳಿಗೆ ಹೋಗ್ರಿ ಯಾವುದೇ ಮೂಲೆಯಲ್ಲಿ ಹೋಗ್ರಿ ಅಕ್ಕಪಕ್ಕದ ತಾಲೂಕಿನವ್ರು ಕೂಡ ಅಂತಾರೆ ಧೀರಜ್ ಅವರು ಕಿಟ್ಗಳು ಕೊಡೋ ಅಂತ ಆದಾಗ ನಮಗೆ ಬರಲಿಲ್ವೇ ಅಂತಾರೆ. ಅವ್ರ ಆ ಭಾಗ್ಯ ಇಲ್ಲ. ಈ ಕಡೆ ದೇವನಹಳ್ಳಿ ಆಗ್ಬೋದು, ಈ ಕಡೆ ನೆಲಮಂಗಲ ಆಗ್ಬೋದು, ಗೌರಿಬಿದನೂರು ಆಗ್ಬೋದು, ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಬರೋಂಥ ಅನುದಾನ ಆ ದೊಡ್ಡಬಳ್ಳಾಪುರ ತಾಲೂಕು ಬಿಟ್ಟು ಅಕ್ಕಪಕ್ಕದ ತಾಲೂಕಿನವ್ರಿಗೆ ಸಿಗ್ತಾ ಇಲ್ವೇ ಅಂತ ಒಂದು ಆತರ ಎಲ್ಲ ತಾಲೂಕಿಗೂ ಇಂಥ ವ್ಯಕ್ತಿ ಬರಲಿ. ಆಮೇಲೆ ಧರ್ಮಯಾತ್ರೆಗೆ ಸುಮಾರು 1000 ಬಸ್ಸುಗಳನ್ನು ದಿನನಿತ್ಯ 8-10 ಬಸ್ಗಳನ್ನು ಧರ್ಮಸ್ಥಳ, ಹೊರನಾಡು, ಕುಕ್ಕೆ ಈ ಕಡೆ ಸುಮಾರು 1000 ಜನ ಮಹಿಳೆಯರಿಗೆ ಪುರುಷರಿಗೆ ಧರ್ಮ ದರ್ಶನ ಮಾಡಿಕೊಟ್ಟಿದ್ದಾರೆ. ಹಾಗೆ ಇದು ನಮ್ಮ ಇದು ಆದಿಶಕ್ತಿ ಓಂ ಶಕ್ತಿ ಪರಾಶಕ್ತಿ ಅಲ್ಲಿಗೂ ಕೂಡ ಧರ್ಮಯಾತ್ರೆಗೆ 1350 ಹೆಚ್ಚು ಧರ್ಮಶಕ್ತಿಗೆ ಅಲ್ಲಿಗೂ ಕೂಡ ಬಸ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಈ ತಾಲೂಕಿಗೆ ಯಾರಲ್ಲೂ ವಂಚಿತರಾಗದಂತೆ ಅವ್ರು ಹೇಳ್ದಂಗೆ 85-90 ಅಲ್ಲ ಬಹು ನಿರೀಕ್ಷಿತ 2 ಲಕ್ಷ ಓಟು ಬಂದುಬಿಡ್ಬೋದು ಹೇಳೋಕ್ಕಾಗಲ್ಲ. ಇದರಲ್ಲಿ ಈ ತಾಲೂಕಲ್ಲಿ ಯಾವುದೇ ಪಾರ್ಟಿಗೆ ಮಾರ್ಜಿನ್ ಇಲ್ಲ. ಇವತ್ತು ದಳ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಇವತ್ತು ಯಾವುದು ಬ್ರ್ಯಾಂಡೆಡ್ ಇಲ್ಲ, ಇರೋದು ಒಂದೇ ಬ್ರ್ಯಾಂಡು, ಅದು ಬಿ ಜೆ ಪಿ ಬ್ರ್ಯಾಂಡು, ಅದು ನರೇಂದ್ರ ಮೋದಿ ಬ್ರ್ಯಾಂಡು, ಅದು ಧೀರಜ್ ಬ್ರ್ಯಾಂಡು. ಧೀರಜ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಅವರು ಯಾವುದೇ ವ್ಯಕ್ತಿ ಅವರು ಎಲ್ಲೇ ನಿಲ್ಲಿ ಈ ತಾಲೂಕಲ್ಲಿ ಯಾವುದೇ ಊರಿಗೋಗಲಿ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಮನೆ ಮನೆಗೆ ಕಳಸ ಆರತಿಯನ್ನು ಎತ್ತಿ ಅಂತ ಎತ್ತಿ ತೋರಿಸ್ತಾರೆ ಮನೆ ಮನೆಗೂ. ಎಲ್ಲ ಮನೆಯಲ್ಲೂ ಕೂಡ ಒಂದು ಹಳ್ಳಿಗೆ ಹೋದ್ರೆ 100 ಜನ ಅವರು ವಿಷಯ ಬಂದವರೇ ಅಂತ ಕೊಡ್ತಷ್ಟ ಬಂದವರೇ ಅಂದ ತಕ್ಷಣ ಎಲ್ಲ ಮಹಿಳೆಯರು ಎಲ್ಲರೂ ಬರ್ತಾರೆ. ಅದೇ ಬೇರೆ ರಾಜಕಾರಣಿಗಳು ಬಂದರೆ ಬರ್ತಾರೆ, ಅವ್ರನ್ನ ಕರೆಸಿ 5 ಜನನ ವೇದಿಕೆಯನ್ನು ನೋಡಿಬಿಟ್ಟು ಹೊರಟತಾರೆ. ಇವರು ಬಂದವರೆಂದರೆ ಯಾವುದೇ ಹಳ್ಳಿಯಲ್ಲಾಗಲಿ ಅವ್ರು ಮಾಡಿರೋ ಸೇವೆ, ಅವ್ರು ಒಂದು ಕೊಟ್ಟಿರೋಂಥ ಕಿಟ್ಟು, ಅವ್ರು ಕೊಟ್ಟಿರೋಂಥ ಅವ್ರ ಪ್ರತಿಭೆ ಅವರು ಎಲ್ಲರಲ್ಲೂ ಗುರುತಿಸ್ಕೊಂಡಿದ್ದಾರೆ. ಧೀರಜ್ ಅನ್ನೋರು ಬಹಳ ಹೆಚ್ಚಿಗೂ ಮತದಲ್ಲಿ ಗೆಲ್ತಾರೆ. ಧೀರಜ್ ಬ್ರ್ಯಾಂಡ್.